ಕೊರೋನಾ ಮಹಾಮಾರಿ ರೋಗವನ್ನು ತಡೆಯಲು ಆರೋಗ್ಯ ಇಲಾಖೆ ಸಾಕಷ್ಟು ಪರಿಶ್ರಮ ಪಡುತ್ತಿದೆ. ಎಲ್ಲರೂ ಕೈಜೋಡಿಸಿದಾಗ ಮಾತ್ರ ರೋಗದಿಂದ ಮುಕ್ತವಾಗಲು ಸಾಧ್ಯ ಎಂದು ಭೂ ನ್ಯಾಯಮಂಡಳಿಯ ಸದಸ್ಯ ದಾನಪ್ಪ ಕೊಟಬಾಗಿ ಹೇಳಿದರು. ಅವರು ನಾಗರಮುನ್ನೊಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಜಿಲ್ಲಾ ಯುವ ಮೋರ್ಚಾ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕೊಲ್ಲಾಪುರ್ ಕನೇರಿ ಮಠದ ಇಮ್ಯುನಿಟಿ ಬೂಸ್ಟರ್ ಸಾರ್ವಜನಿಕರಿಗೆ ವಿತರಿಸಿ ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ವೇಗವಾಗಿ ಹರಡುತ್ತಿರುವ ಕೊರೋನಾ ಮಹಾಮಾರಿ ರೋಗ ತಡೆಯಲು ಗ್ರಾಮಸ್ಥರ ಸಹಕಾರ ಮುಖ್ಯ ಎಂದರು. ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಂಬಿ ಆಲೂರೆ ಈ ಸಂದರ್ಭದಲ್ಲಿ ಮಾತನಾಡಿ, ಕೊರೋನಾ ರೋಗದಿಂದ ಬಡವರಿಗೆ ಸಾಕಷ್ಟು ತೊಂದರೆಯಾಗಿದೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಸಹಾಯ ಸಹಕಾರ ನೀಡಲು ಪ್ರತಿಯೊಬ್ಬರು ಮುಂದೆ ಬರಬೇಕಿದೆ ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಾಳನ್ನವರು ಮಾತನಾಡಿ, ಕನ್ನೇರಿ ಮಠದಿಂದ ಸ್ವಾಮೀಜಿಯವರು ನೀಡಿರುವ ಔಷಧಿಯನ್ನು ಗ್ರಾಮೀಣ ಭಾಗದಲ್ಲಿ ಉಚಿತವಾಗಿ ನೀಡುವುದರಿಂದ ಎಲ್ಲ ವರ್ಗದವರು ಇದನ್ನು ಪಡೆದು ತಮ್ಮ ಶಕ್ತಿವರ್ಧಕ ಹೆಚ್ಚಿಸಿಕೊಳ್ಳಬೇಕೆಂದು ತಿಳಿ ಹೇಳಿದರು. ಯುವ ಮುಖಂಡ ರಾಜು ಕುಮಾರ್, ಲಕ್ಷ್ಮೀ ಸಾಗರ್ ಇಟಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಶಿವಾನಂದ್ ಮರಾಯಿ, ನಿಜಾಮ್ ಪೆಂಡಾರಿ, ಸಿದ್ದು ಇಟಿ, ಮಲ್ಲಿಕಾರ್ಜುನ್ ಇಟಿ, ಮಾಂತೇಶ್ ಪಟಿವಾಲೆ, ಲಕ್ಷ್ಮಣ್ ಕಗನ್ನವರ್, ಸುದೀಪ್ ಬೀರ್ನಗಡಿ, ಮಲ್ಲಿಕಾರ್ಜುನ್ ಕಾಳನ್ನವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮಹಾಮಾರಿ ಕೊರೋನಾ ಎರಡನೇ ಭಯಂಕರವಾಗಿ ಆವರಿಸಿದೆ. ಈ ಒಂದು ಅಲೆಯನ್ನು ತಡೆಗಟ್ಟಲು ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಬರೀ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಕೈಗೆಟ್ಟಿದ್ರೆ ಆಗುವುದಿಲ್ಲ. ಆದರೆ ಈಗಾಗಲೇ ಸಾಕಷ್ಟು ಸಮಯದಲ್ಲಿ ನಾವು ಹೇಳ್ತು ಎಲ್ಲರೂ ಜನರನ್ನು ಎಷ್ಟು ತಗೋಬೇಕು, ಬಹಳ ಕಷ್ಟವಾಗದರು ಅವರು ಬಂದಲ್ಲ ಬಂದು ಯಾವ ರೀತಿ ಒಳಗೆ ಅನುಕೂಲ ಮಾಡಿಕೊಳ್ಬೇಕಂತ ಒಂದು ಚರ್ಚೆಯನ್ನು ಮಾಡಿದಾಗ ರಾಜಕುಮಾರ್ ಅವರು ನಿನ್ನೆ 200 ವಿಕೆಟನ್ನು ಹಂಚಿದರು. ಇನ್ನೂ 300 ವಿಕೆಟನ್ನು ಇವತ್ತು ಹಂಚಾವರು. ಅವರೊಂದು ಯಾವ ಬಳಗ ಎಲ್ಲ ಕೂಡಿ ಮಾಡಿದರು. ಅದು ಅಲ್ಲದ ಈ ಒಂದು ರಮೇಶ್ ಕಾಳ್ನವರು ನಿನ್ನೆ ಸಾಯಂಕಾಲ ಅಂತ ಹೇಳು, ಇದು ಒಂದು ಬಾಟ್ಲಿ ಬೆಲೆ 10 ರೂಪಾಯಿ ಇರೋದ ಜನರಿಗೆ ಮೊದಲ ಸಂಕಷ್ಟ ಆಗದಾರು. ಇವ್ರು ರೊಕ್ಕ ತಗೊಂಡು ಕೊಡೋದ್ರಾಡ ಹಂಗಕ್ಕೊಂಡು ಅಂತ ನಾವು ಚರ್ಚೆ ಮಾಡಿ ಅದು ಒಪ್ಕೊಂಡ್ರವ್ರ ಒಪ್ಕೊಂಡ ಈ ಒಂದು ಈಗ ಸರ್ ಕಮ್ಮಿ ಕಮ್ಮಿ ಒಂದು 1000 ಬಾಟಲ್ ಹೋಗಿರ್ಬೇಕು. ಇನ್ನೂ 1000 ಎರಡು ಬಾಟಲ್ ತರಕ್ಕೆ ಹೋಗ್ಯಾರ ಹೋಗ್ಯಾರ ಹೋಗಿ ಕಸಿಂದ ಅದನ್ನು ವಿಸ್ತರಣೆ ಮಾಡ ಇದರ ಸದುಪಯೋಗ ಕೈ ಮಾಡ್ಬೇಡ ಕಪ್ರಿ ವಿಡಿಯೋ ಮಾಡತ್ತೇನೆ ಕೈ ಮಾಡ್ತೇನೆ. ಇದನ್ನು ಯಾವ ರೀತಿ ತಗೋಬೇಕು ಅಂತ ಕೊಡುವಲ್ಲಿ ಬೇರೆ ಕಳಿಸಲ್ಲ ಅದೇ ರೀತಿನೂ ತಗೋರಿ. ಅದೇ ರೀತಿ ತಗೊಂಡ ಇದೊಂದು ಔಷಧ ಕನ್ನೇರಿ ಮಠದ ಅಪ್ಪಗಳು ಅಜ್ಜಗಳು ತಯಾರು ಮಾಡಿದ್ದಾರೆ. ತಯಾರು ಮಾಡಿ ಎಲ್ಲ ಕಡೆ ವಿಸ್ತರಣೆ ಮಾಡದ ಈ ಒಂದು ಅವರ ಅಮೃತ ಹಸ್ತಲೆ. ಇದೊಂದು ನಮ್ಮ ದೇಶಕ್ಕೆ ಒಂದು ಸಂಜೀವಿನಿ ಆಗಿ ಪರಿವರ್ತನೆ ಆಗಲಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಈ ಭಗವಂತನಲ್ಲಿ ವಂದಿಸುತ್ತೆ. ಯಾಕಪ್ಪ ಅಂತಂದ್ರೆ ಇದು ಬಹಳ ಇಷ್ಟು ಬಿಲ್ ಮಾಡೋದಾಗಲಿ ಬೆಳಗಾವಿ ನೋಡ್ರೆ ಪೇಷಂಟ್ ಆತಂದ್ರೆ ಅವ್ನಿಗೆ ಹೊಲನ ಬಡ್ಡಿ ಹಾಕ್ಬೇಕು. ಎಂಥ ಪರಿಸ್ಥಿತಿ ಅದಾವೆ 2 ಲಕ್ಷ 3 ಲಕ್ಷ ಉಳಿದ್ರೆ ಉಳಿದ್ರೆ ಇಲ್ಲ. ಅದಕ್ಕೆ ಹಂತದ್ರೊಳಗೆ ಒಂದು ಈ ಸಹಾಯ ಮಾಡೋದಂದ್ರೆ ಇದು ಒಂದು ರಮೇಶ್ ಕಾಳ್ನವರ್ ಅವರಿಗೆ ಅವರ ಯೋಗಕ್ಕೆ ಒಂದು ಧನ್ಯವಾದ ಅಂತ ಹೇಳ್ತೇನೆ. ಅದೊಂದಂದ್ರೆ ಇನ್ನೂ ಸಾಕಷ್ಟು ಜನರಿಗೆ ನಾವು ವಿನಂತಿ ಮಾಡ್ಕೊಂಡೆವು. ಬರೇ ಮಾಡ್ತೇವೆ ಮನೆಯಾಗ ಕೂತ್ರ ಆಗೋದಿಲ್ಲ, ಎಲ್ಲರೂ ಸಹಾಯ ಆದಷ್ಟು. ಇನ್ನೊಂದು 500 ವಿಕೆಟ್ ನಿನ್ನೆ ಚರ್ಚೆ ಮಾಡಿದೆವು. ಇನ್ನೊಂದು 1000 ಮಂದಿ ಕಡಿಮೆ ಬೆಳೆದವು ಕಟ್ಟಬೇಕು. 1000 ಆಗಿದಾವೆ 16 2000 ತಕ್ಕ ಮನೆ ಅದಾವೆ ಕಲ್ಲು ಹಿಡ್ಕೊಂಡು 2000 ತಕ್ಕ ಆಗ್ತಾವೆ. ಈಗ 1000 ಕೆಟ್ಟ ಮಾಡ್ಯಾರ ಅವರು. ಇನ್ನೂ ಅವರಲ್ಲಿ ಇನ್ನೂರಿಗೆಲ್ಲ ವಿನಂತಿ ಮಾಡ್ಕೊಂಡು ಇನ್ನೊಂದು 5-6 ಕೆಟ್ಟ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ವಿಚಾರ ಐತಿ. ಎಲ್ಲರೂ ಕೈ ಜೋಡಿಸ್ರಿ, ಅದಕ್ಕೆ ಕೈ ಜೋಡಿಸಿ ಸಾಕಷ್ಟು ಪ್ರಯತ್ನ ಮಾಡೋದು. ಇನ್ನೂ ಇದು 8 ದಿನದಾಗ ಜರ ಗುಣಮುಖ ಆಗುವಂಗೆ ಜರ ಸಂಜೀವನಿಯಾಗಿ ಪರಿವರ್ತನೆ ಆತಂದ್ರೆ ಒಂದು ರೋಡನ್ನು ತರಿಸ್ಕೊಡ್ತಾನೆ. ರಿಸಲ್ಟ್ ನಮಗೆ 4-5 ದಿನದಾಗ ಮುಂದಿನ 8 ದಿನದಾಗ ಅಂದ್ರೆ ಇವತ್ತು ಮಂಗಳವಾರ, ಮುಂದಿನ ಮಂಗಳವಾರ ನಮ್ಮ ಪ್ರಮುಖರು ಯುವ ಮೋರ್ಚಾ ಘಟಕ ಬಿಜೆಪಿ ಅದಾರು, ಯುವ ಎಲ್ಲ ಪಂಚಾಯತ್ ಮೆಂಬರ್ ಅದಾರು, ರಾಜು ಅದಾರು, ದಣಪಣ ಅದಾರು, ಸಾಕಷ್ಟು ರಮಣ ಹನಟಿ ಅದಾರು, ಸಾಕಷ್ಟು ಪಂಚಾಯತ್ ಮೆಂಬರ್ ಅದಾರು, ಯುವ ಮಿತ್ರ ಅದಾರು, ಎಲ್ಲರೂ ಇದು ರಿಸಲ್ಟ್ ನಮಗೆ ಹೇಳಿ ಇಲ್ಲಪ್ಪ ರಿಸಲ್ಟ್ ಚಲೋ ಬಂದೈತಿ ಮತ್ತು ಇದು ಔಷಧ ಇನ್ನೊಂದು ತರಿಸುವಂಥ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಮನವರಿಕೆ ಮಾಡಿರಿ, ಒಂದು ರೋಡನ್ನು ತರಿಸ್ಕೊಂಡು ಅಂಥೇಳಿ ಇನ್ನೂ ಸಾಕಷ್ಟು ಜನ ಕೈ ಜೋಡಿಸ್ರಿ. ಕಷ್ಟದಾಗಿದ್ದವನು ಮೇಲೆತ್ತುವಂಥ ಕೆಲಸವನ್ನು ಮಾಡೋನು. ಯಾಕಪ್ಪ ಅಂತಂದ್ರೆ ಮನುಷ್ಯ ಇವತ್ತು ಸತ್ರ ಮನ್ ಕೊಡಿಸ್ತು ಯಾರು ಬರೋಣ, ನಿಮ್ಮ ಆಸ್ತಿ ನಮ್ಮ ಆಸ್ತಿ ಅಂತಸ್ತು ತಗೊಂಡು ನಾವು ಏನು ಮಾಡೋದು, ಮನ್ ಕೊಡಕ್ಕೆ ಮಂದಿ ಬರುವ ಈ ಜವ ಅಂತ ಹೇಳಿದಾಗ ಒಂಥರ ಇದ್ದಷ್ಟು ಮಂದಿ ಹಂಚಿ ಪುಣ್ಯ ಪಡ್ಕೊಂಡು ಅನ್ನುವಂಥ ಅಭಿಪ್ರಾಯ ನಮ್ಮದೈತೆ. ಅದಕ್ಕೆ ಇನ್ನೂ ಸಹಾಯ ಮಾಡ್ರಿ,
ಇನ್ನೂ ಸಾಧ್ಯ ಔಷಧ ಮುಟ್ಲಿ ಒಂದು ಎಲ್ಲ ಒಂದು ಒಳ್ಳೆಯ ರೀತಿ ಜನರ ಆರೋಗ್ಯವಂತರಾಗಿ ನಮ್ಮ ಸುತ್ತಮುತ್ತಲಲ್ಲಿ ಗ್ರಾಮದಲ್ಲಿ ಕೊರೋನಾ ಎರಡನೆಯ ಅಲೆ ನನ್ನ ತಡೆಗಟ್ಟು ಶುರುವಾಗಿದೆ ಕಣ್ಣೇರಿ ಮಠದ ಶ್ರೀಗಳ ಅದೃಷ್ಟಕಾರ ಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ನಿರ್ದೇಶ ಮೇರೆಗೆ ಅಥವಾ ಅವರು ತಯಾರಿಸಿದಂಥ ಒಂದು ಔಷಧಿಯನ್ನು ವಿತರಣಾ ಸಮಾರಂಭವನ್ನು ಇವತ್ತು ಕೊಟ್ಟರು ಮೊಟ್ಟ ಮೊದಲನೇದಾಗಿ ಭಾರತ ಮಾತೆಗೆ ನಮಸ್ಕರಿಸಿ ಬಸವೇಶ್ವರ ಹಾಗೂ ಸಿದ್ದೇಶ್ವರ ನಮಸ್ಕರಿಸಿ ಯಾವತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತ್ ಸದಸ್ಯರೇ ಲೋಕಮುಖರೇ ಆರ್ ಎಸ್ ಎಸ್ ಹಾಗೂ ಮತ್ತು ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಮತ್ತು ನನಗೆ ಭಾರತ ದೇಶದಲ್ಲಿ ಕೊರೋನಾ ಎರಡನೇ ಅಲೆ ಅತಿ ತೀವ್ರವಾಗಿ ನಡೆಯುತ್ತಿದ್ದು ಈ ಕೊರೋನಾ ಅಲೆಯ ಒಂದು ತೀವ್ರ ಹೆಚ್ಚಕ್ಕೆ ಮರಣ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿರುವುದರಿಂದ ಯಾವ ಆಸ್ಪತ್ರೆಯಲ್ಲಿ ಹೋದರೂ ಸಹಿತ ಬೆಡ್ ಸಿಗಾಡಿಲ್ಲ ಆಕ್ಸಿಜನ್ ಸಿಗಾಡಿಲ್ಲ ಇಂಥ ಸ್ಥಿತಿ ನಿರ್ಮಾಣ ಆದಾಗ ಕನ್ನಡ ಶ್ರೀಗಳ ಒಂದು ಔಷಧವನ್ನು ತಯಾರಿಸಿ ಪಂಚಾಯತ್ ಕೊಟ್ಟಿದ್ದಾರೆ ಅದು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಯಾಕಂತಂದ್ರೆ ಈಗಾಗಲೇ ಈ ಔಷಧವನ್ನು ಹಂಚಾಕ ಒಂದು ಒಂದು ಬಾಟಲ್ ಮತ್ತೇನು 10 ರೂಪಾಯಿ ಐತಂದ ಅದು ರಮೇಶ್ ಕಾರಣಿ ಕೂಡಾಕ ಅದು ಉಪಯೋಗ ಮಾಡ್ಕೋರಿ ಅದರಿಂದ ಕಂಟ್ರೋಲ್ ಆಗ್ತಂದ್ರೆ ಭಾಳ ಒಳ್ಳೇದಾಗ್ತದೆ ಯಾಕಂತಂದ್ರೆ ಇದ್ರ ಜೊತೆಗೆ ಬರೀ ದವಾಖಾನೆ ಗುರಿ ಅನ್ನೋದಕ್ಕೆ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡೋದು ಭಾಳ ದಯವಿಟ್ಟು ಎಲ್ಲ ಈ ಪಂಚಾಯತ್ ಸದಸ್ಯರ ಮತ್ತು ಊರು ಗ್ರಾಮಸ್ಥರಾಗಿರಿ ಜನರಲ್ಲಿ ಎಲ್ಲರೂ ಮುಗಿಸಿದ್ರು ಮಾಸ್ಕ್ ಕಂಪಲ್ಸರಿ ಹಾಕಬೇಕಾಗ ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಮತ್ತು ಸಾಮಾಜಿಕ ಅಂತರವನ್ನು ಕಟ್ಟಬೇಕು ಯಾಕಂದ್ರೆ ಒಬ್ಬರಿಂದ ಒಬ್ಬರು ಅಗ್ದಿ ಭಾಳ ಸುಂಪು ಕಟ್ಟಿ ಚರ್ಚೆ ಮಾಡೋದ್ರ ಮತ್ತು ಹೆಚ್ಚು ಸಭೆ ಸಮಾರಂಭಗಳು ಮಾಡೋದ್ರಿಂದ ಒಬ್ಬರಿಂದ ಒಬ್ಬರು ಹೇಳ್ಬೇಕು ಅದ್ರ ಜೊತೆಗೆ ಬ್ಲ್ಯಾಕ್ ಫಂಗಸ್ ಅಂತ ಮತ್ತೊಂದು ಕರೋನಾ ಅಲೆ ಜೊತೆಗೆ ಬ್ಲ್ಯಾಕ್ ಫಂಗಸ್ ಅಂತದ ಬತ್ತ ಅಂತಂದ್ರೆ ಜನರು ಕಣ್ಬಿಟ್ಟಿದ್ದಾವೆ ಮತ್ತು ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಇವನ್ನೆಲ್ಲ ತಡೆಗಟ್ಟಬೇಕಾದ್ರೆ ನಾವೇ ಜನರನ್ನು ಹುಷಾರಾಗಿ ಸಾಮಾಜಿಕ ಅಂತರ ಕಾಪಾಡ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಂಡು ಕಂಪಲ್ಸರಿ ಮಾಸ್ಕ್ ಉಪಯೋಗ ಮಾಡಿ ಒಂದು ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ನಮ್ಮ ಜೀವನ ನಾವು ರಕ್ಷಣೆ ಮಾಡ್ಕೊಬೇಕಾಗಿ ಅದಕ್ಕೆ ಈ ಒಂದು ಸಂದರ್ಭದೊಳಗೆ ನಿಮಗೆ ಈಗಾಗಲೇ ನಿನ್ನೆ ನಾಗಮೂಳಿ ರಾಜೀವ್ ಕುಮಾರ್ ಅವರು ಕುಮಾರಿಗೆ ಅವರು ಶಿವಮರಿ ಅವರೆಲ್ಲ ಕೂಡಿ ಈಗಾಗಲೇ ಅವ್ರ ತರಂದು ಕೂಡಿ ನಿನ್ನೆ ಒಂದು ಈ ಸಂಕಷ್ಟದಲ್ಲಿ ಕರೋನಾ ಒಂದು ಒಂದು ಬಂದಿರುವಂಥ ಸಂಕಷ್ಟ ಕಾರ್ಯ ಸಂದರ್ಭದೊಳಗೆ ಈಗಾಗಲೇ ಸಾಕಷ್ಟು ಜನರಿಗೆ ಬಡವರಿಗೆ ಟಿಕೆಟ್ ಹಂಚಿಕೆ ಮಾಡಿದ್ದಾರೆ ಈಗ ಒಂದು ರೇಷನ್ ಕಿಟ್ ಅದ್ರಲ್ಲಿ ಏನೇನೋ ಮಾಡಿ ಅದೊಂದು ಒಳ್ಳೆಯ ಒಂದು ಒಂದಿಲ್ಲ ಯಾಕಂದ್ರೆ ಬಡವ್ರಿಗೆ ಭಾಳ ಸಮಸ್ಯೆ ಆಗ್ತೈತಿ ಏನು ಕೆಲಸವೂ ಇಲ್ಲ ಮಾರ್ಕ್ ಕೆಲಸ ಕರೆಯಾಣಿಲ್ಲ ಇಂಥ ಸಂದರ್ಭ ಜೀವನ ಕಷ್ಟ ಆಗ್ತದೆ ಇಂಥ ಸಂದರ್ಭದಾಗ ಏನು ಒಂದು ಟಿಕೆಟ್ ಹಂಚಿಕೆ ಮಾಡಿ ಮತ್ತು ಬಡ ಜನತೆಗೆ ಅದು ಗ್ರಾಮಸ್ಥರಿಗೆ ಮಾಡಿದಾರಲ್ಲ ಅದು ಒಂದು ಒಳ್ಳೆಯ ಕೆಲಸ ಇಂಥ ಸಂದರ್ಭದೊಳಗೆ ನಾವು ಜನರಿಗೆ ಏನು ಪ್ರದರ್ಶನ ಮಾಡಬೇಕಿಲ್ಲ ಈ ಒಂದು ಸಂದರ್ಭದೊಳಗೆ ಭಾಳ ಒಂದು ಒಳ್ಳೆಯ ಕೆಲಸವನ್ನು ಹಾಕೊಳ್ತೀರಿ ಈ ಒಂಥರ ಇದೇ ರೀತಿಯಾಗಿ ಈ ಕೊರೋನಾವನ್ನು ತಡೆಗಟ್ಟು ಸಲುವಾಗಿ ಮತ್ತೆ ಹೆಚ್ಚಿನ ರೀತಿಯಾದಂಥ ಕಾರ್ಯಕ್ರಮ ರೂಪಿಸಿಕೊಳ್ಳಿ ಯುವಕರ ಪಂಚಾಯತಿಯವರ ಮತ್ತು ಗ್ರಾಮದ ಪ್ರಮುಖರಲ್ಲ ಹಾಕೊಳ್ಳ್ರಿ ತಮ್ಮ ಜೊತೆ ನಾವು ಅದೇವು ಅನ್ನೋಂಥ ಮಾತನ್ನು ಹೇಳ್ತಾ ಇದು ಒಟ್ಟು ಆ ದೇವರನ್ನು ಪ್ರಾರ್ಥನೆ ಮಾಡೋದಷ್ಟೇ ಆದಷ್ಟು ಬೇಗ ಈ ಕೊರೋನಾವನ್ನು ಕಡಿಮೆ ಮಾಡಿ ಭಾರತ ದೇಶದ ಜನರನ್ನ ಒಂದು ಕೊರೋನಾ ಮುಕ್ತ ರಾಷ್ಟ್ರವನ್ನು ಮಾಡಿದೆಯೋ ಪರಮಾತ್ಮ ದಯಾನಂದ ಪರಮಾತ್ಮ ಕರುಣಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ನಮ್ಮೆಲ್ಲರೂ ಬಂದಿದ್ದೀವಿ.